ಪಾಕಿಸ್ತಾನಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಏನು? ಇತ್ತೀಚೆಗೆ ಕಬಕ ಅಂತ ನಮ್ಮ ಊರಿನ ಪಕ್ಕದಲ್ಲಿ ಒಂದು ಕಡೆಯಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ನಡೆಯಿತು. ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಮೆರವಣಿಗೆ ತೆಗಿದ್ದಾರೆ. ನಮ್ಮ ರಾಷ್ಟ್ರ ಧ್ವಜವನ್ನು ಇಟ್ಟುಕೊಂಡು, ಮಹಾಪುರುಷರ ಭಾವಚಿತ್ರವನ್ನು ಇಟ್ಟುಕೊಂಡು ಅಲ್ಲೇ ಪಂಚಾಯತಿನವರು ಮೆರವಣಿಗೆ ತೆಗೆದರು. ಆ ಭಾವಚಿತ್ರದಲ್ಲಿ ಒಂದೊಂದು ವಿನಾಯಕ ದಾಮೋದರ್ ಸಾವರ್ಕರ್, ನನ್ನ ದೃಷ್ಟಿಯಲ್ಲಿ ಅದು ಈ ದೇಶದ ರಾಷ್ಟ್ರಾಭಿಮಾನಿಗಳ ದೃಷ್ಟಿಯಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಒಬ್ಬ ರಾಷ್ಟ್ರಭಕ್ತ. ಅವರು ಕ್ರಾಂತಿಕಾರಿಗಳಾಗಿದ್ದರು, ಕವಿಗಳಾಗಿದ್ದರು, ಸಾಹಿತಿಗಳಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು. ಇಂಗ್ಲೆಂಡಿನವರಿಂದ ಒಂದೇ ಬಾರಿಗೆ ಎರಡು ಜೀವಾವಧಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬನೇ ಒಬ್ಬ ರಾಷ್ಟ್ರಭಕ್ತವರು. ಅಂತ ವಿನಾಯಕ ದಾಮೋದರ ಸಾವರ್ಕರ್ ಭಾವಚಿತ್ರವನ್ನು ಹಾಕಿದ್ರು. ಅಲ್ಲಿದ್ದಂಥ ಭಯೋತ್ಪಾದಕ ಚಿಂತನೆಯಲ್ಲಿ ಇರುವಂತಹ ಮುಸಲ್ಮಾನರು ಅದಕ್ಕೆ ಅಡ್ಡಿ ಮಾಡಿದ್ರು. ರಾಷ್ಟ್ರ ಧ್ವಜವನ್ನೇ ಕಿತ್ತು ಬಿಟ್ಟು ಅಲ್ಲಿ ಒಂದು ಪಾಕಿಸ್ತಾನದ ಧ್ವಜವನ್ನು ಹಾರಿಸಲಿಕ್ಕೆ, ಹಸಿರು ಧ್ವಜವನ್ನು ಹಾರಿಸುವಂತ ಪ್ರಯತ್ನ ಮಾಡಿದ್ರು. ಅಕಸ್ಮಾತ್ ಅವರಿಗೆ ಸಾವರ್ಕರ್ ಬೇಡ ಅಂದ್ರೆ ನೀವು ತೆಗೀರಿ, ಮೆರವಣಿಗೆ ತೆಗೀರಿ, ನಿಮ್ಮ ಅಪ್ಪ ಇದಾನಲ್ಲ ಹೇಡಿ ಟಿಪ್ಪು ಸುಲ್ತಾನ್ ಅವನ ಮೆರವಣಿಗೆ ತೆಗೀರಿ, ಅಥವಾ ನಿಮ್ಮ ದೊಡ್ಡಪ್ಪ ಅಫ್ಜಲ್ ಖಾನ್ ಹೇಡಿಯಾಗಿದ್ದಲ್ಲ ಅಫ್ಜಲ್ ಖಾನ್ ನ ಕತೆ ಕೇಳಿದೀರಾ? ಅವನು ಶಿವಾಜಿ ಎದುರು ಹೋರಾಟ ಮಾಡಬೇಕಾದ್ರೆ, ಅವನು ಹೋಗ್ಬೇಕಾದ್ರೆ ಅವನಿಗೆ 64 ಹೆಂಡಂದಿರಿತ್ತು, 63 ಜನರ ತಲೆ ಕತ್ತರಿಸಿ ಆಗ ಒಬ್ಬಳು ಓಡಿದ್ಲು, ಓಡಿದವಳೇ ಅವನು ಫಲಾಂಗ್ ಓಡಿಸಿಬಿಟ್ಟು ಅವಳ ತಲೆಯನ್ನು ಕತ್ತರಿಸಿದ. ಇಂಥ ಕ್ರೂರಿ ಅಫ್ಜಲ್ ಖಾನ್ ಶಿವಾಜಿ ಎದುರು ಗೆದ್ದುಕೊಳ್ಳಿಕ್ಕೆ ಆಗಲಿಲ್ಲ. ಶಿವಾಜಿ ಅವನ ತಲೆಯನ್ನು ಕತ್ತರಿಸಿದ. ನೂರಾರು ಯುದ್ಧಗಳಲ್ಲಿ ಗೆದ್ದಂತ ಅಫ್ಜಲ್ ಖಾನ್ ಒಬ್ಬ ಹಿಂದೂ ವೀರನ ಎದುರಿನಲ್ಲಿ ಗೆಲ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ನೀವು ಅವನ ಫೋಟೋ ಹಾಕೊಂಡು ಹೋಗ್ಬೋದಾಗಿತ್ತಲ್ಲ ನಿಮಗೆ, ಎಂತ ಶಿವಾಜಿ ರೀ. ಅವನ ತಲೆ ಕತ್ತರಿಸಿದ ಮೇಲೆ ಆ ತಲೆಯನ್ನು ತಾಯಿ ಎದುರಿನಲ್ಲಿ ತೋರಿಸಿದ. ಅದಾದ ಮೇಲೆ ಮುಸಲ್ಮಾನ್ ಸಂಪ್ರದಾಯದ ಪ್ರಕಾರ ಯಾವ ರೀತಿ ಅವನಿಗೆ ಗೋರಿ ಕಟ್ಟಬೇಕು ಅದೇ ರೀತಿಯಲ್ಲಿ ಗೋರಿ ಕಟ್ಟ. ನಿಮ್ಗೆ ಗೊತ್ತಿರಬಹುದು ಕೃಷ್ಣದೇವರಾಯನ ಅಳಿಯ ರಾಮರಾಯ ಇದ್ದ. ಆ ರಾಮರಾಯನಿಗೂ ಮುಸಲ್ಮಾನರಿಗೆ ಯುದ್ಧ ಆಯ್ತು. ರಾಮರಾಯನ ಜೊತೆಯಲ್ಲಿ ಕೆಲವು ಜನ ಸೈನಿಕ ಅಧಿಕಾರಿಗಳು ಮುಸಲ್ಮಾನರಿದ್ರು. ಅವರ ಮೋಸದಿಂದಾಗಿ ರಾಮರಾಯ ಸೋತ. ಸೋತಾದ ಮೇಲೆ ಆ ರಾಮರಾಯನ ತಲೆ ಕತ್ತರಿಸಿ ಅದರ ಒಳಗಿದ್ದಂತ ಮಿದುಳನ್ನು ತೆಗೆದು ಅದನ್ನು ಕೋಟೆಯಿಂದ ಹೊರಗೆ ಗಟಾರದಲ್ಲಿ ಕೊಳಚೆ ನೀರು ಬರುವಂತ ಜಾಗದಲ್ಲಿ ಅದನ್ನಿಟ್ಟು ಅದರ ಬಾಯಿಯಿಂದ ರಾಮರಾಯನ ಬಾಯಿಯಿಂದ ಕೊಳಚೆ ನೀರು ಬರುವ ಹಾಗೆ ಮಾಡಿ. ಅದು ಅವರ ವಿಕೃತಿಯ ಭಾವನೆ. ನಮ್ಮ ಸಂಸ್ಕೃತಿ ಶಿವಾಜಿ ಇತ್ತು. ಅಂತ ಅಂತ ಒಂದು ಸಂಸ್ಕೃತಿ ಭಾರತದ್ದು ರೀ ಅದು. ಅದಕ್ಕೋಸ್ಕರ ಇವರಿಗೇನಾದ್ರು ಮಾಡಬೇಕು ಅಂತ ಇದ್ರೆ ಇವರು ಮೆರವಣಿಗೆ ತೆಗಿಲಿ. ಕಬಕವನ್ನು ಕಾಬೂಲು ಮಾಡ್ಲಿಕ್ಕೆ ಬಿಡೋಲ್ಲ ರೀ ನಾವು. ಎಸ್ಡಿಪಿ ಅವರಿಗೆ, ಅದು ಕೆಎಫ್ ಡಿ ಅವರಿಗೆ, ಅದರ PFA ಅವರಿಗೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ಆಟ ಇಲ್ಲಿ ನಡೆಯೋಲ್ಲ. ನೀವು ಬೇಕು ಅಂತಾರೆ ಅಫ್ಘಾನಿಸ್ತಾನಕ್ಕೆ ಹೋಗಿ, ಅಲ್ಲಿ ಏನು ಬೇಕಾದ್ರೆ ಮಾಡಬೇಕು. ಇಲ್ಲಿ ಮಾಡ್ಲಿಕ್ಕೆ ಅಂತೂ ಖಂಡಿತ ಅವಕಾಶ ಇಲ್ಲ. ಇದು ಹಿಂದೂ ರಾಷ್ಟ್ರ, ಸಾವಿರ ಸಾವಿರ ವರ್ಷದಿಂದ ಹಿಂದೂಗಳ ರಾಷ್ಟ್ರ ಇದು. ಅದಕ್ಕೋಸ್ಕರ ಹಿಂದೂ ಸಂಸ್ಕೃತಿ ಆಧಾರದ ಮೇಲೇನೆ ಬದುಕಬೇಕಿಲ್ಲಿ. ಯಾರು ಬೇಕಾದ್ರೆ ಬದುಕುವುದಿಲ್ಲ. ನೀವು ಅಲ್ಲನನ್ನು ಪೂಜೆ ಮಾಡಬಹುದು, ಯೇಸುವನ್ನು ಪೂಜೆ ಮಾಡಬಹುದು, ಅಥವಾ ಅಗ್ನಿಯನ್ನು ಪೂಜೆ ಮಾಡಬಹುದು, ಯಾರೇ ಬೇಕಾದ್ರೆ ಪೂಜೆ ಮಾಡಬಹುದು. ಆದರೆ ಇಲ್ಲಿ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿ ಪ್ರಕಾರನೇ ನಡ್ಕೊಳ್ಬೇಕು. ಜಗತ್ತಿನ ಎಲ್ಲ ದೇಶಗಳಲ್ಲಿ ಅದೇ ರೀತಿ ಇರುವಂತದ್ದು. ಇಲ್ಲಿಯ ಸಂಸ್ಕೃತಿಯ ಪ್ರಕಾರನೇ ನಡ್ಕೊಳ್ಬೇಕು. ಇನ್ನೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ರ ಭಾರಿ ದೊಡ್ಡ ಮತಾಂತರ ಈ ದೇಶದಲ್ಲಿ ನಡೀತಾ ಇದೆ. ನೀವು ಈಶಾನ್ಯ ರಾಜ್ಯಗಳಿಗೆ ಹೋದ್ರೆ ಅಲ್ಲಿರುವಂತ 7 ರಾಜ್ಯಗಳು ಯಾವ್ದಿದೆ ಆ ರಾಜ್ಯಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ನಡೀತಾ ಇದೆ. ನೀವು ನಾಗಾಲ್ಯಾಂಡಿಗೆ ಹೋದ್ರೆ 95% ಜನ ಹಿಂದೂಗಳನ್ನು ಅವರು ಕ್ರಿಶ್ಚಿಯನ್ ಮಾಡಿದ್ದಾರೆ. ಅಲ್ಲಿಗೆ ನೀವು ಹೋಗಬೇಕಾದ್ರೆ ಅದು ನಮ್ಮ ದೇಶದ ಒಂದು ರಾಜ್ಯ, ಆ ರಾಜ್ಯದ ಒಳಗೆ ಹೋಗಬೇಕಾದ್ರೆ ವಿಶೇಷವಾದಂತ ಅನುಮತಿ ಪಡಿಬೇಕು. ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ದ್ವಾರ ಹಾಕಿದ್ದಾರೆ, ಯು ಆರ್ ಎಂಟರಿಂಗ್ ಇನ್ ಟು ದಿ ಲ್ಯಾಂಡ್ ಆಫ್ ಕ್ರೈಸ್ಟ್, ಅಂದರೆ ಕ್ರಿಸ್ತನ ನಾಡಿಗೆ ಬರ್ತಾ ಇದ್ದೀರಾ ಅಂತ. ಅಲ್ರಿ, ಭಾರತದಲ್ಲಿ ಕ್ರಿಸ್ತನ ನಾಡು ಎಲ್ಲಿದೆ? ಇದು ಕೃಷ್ಣನ ನಾಡು ಇರುವಂತ ದೇಶ ಇದು. ಅದಕ್ಕೋಸ್ಕರ ನೀವು ಅದರ ಒಳಗೆ ಹೋದ್ರೆ ಅಲ್ಲಿರುವಂತ ರಸ್ತೆಗಳು, ಅಲ್ಲಿರುವಂತ ಶಾಲೆಗಳು, ಅಲ್ಲಿರುವಂತ ಕಟ್ಟಡಗಳು, ಅಲ್ಲೆಲ್ಲ ಯಾರ ತೆರಿಗೆ ಹಣನೇ ಅದು ಸುಮ್ಮನೆ ರಾಜ್ಯ. ಆ ನಾವಲ್ಲಿ ಒಳಗೆ ಹೋದ್ರೆ ಅವ್ರು ಹೇಳ್ತಾರೆ, ಯು ಬ್ಲಡಿ ಇಂಡಿಯನ್,
ಡಾಗ್ಸ್ ಗೆಟ್ ಅಪ್ ಅಂದ್ರೆ ನಾವು ಡಾಗ್ಸ್ ಆಗಿ ಬಿಟ್ಟಿದ್ದೇವೆ, ನಾಯಿಗಳಾಗಿ ಬಿಟ್ಟಿದ್ದೇವೆ, ಪರದೇಶಿಗಳಾಗಿ ಬಿಟ್ಟಿದ್ದೇವೆ ನಾವು. ಇದು ಒಂದು ಮತಾಂತರದ ಪರಿಣಾಮ ಆಗ್ತಾ ಇರುವಂತದ್ದು. ಅನೇಕ ಜನರಿಗೆ ಅಂತಾರೆ ಈ ದೇಶದಲ್ಲಿ ಶೈವರು ವೈಷ್ಣವರಾಗಿದ್ದಾರೆ, ವೈಷ್ಣವರು ಸಿಖ್ಖರಾಗಿದ್ದಾರೆ, ಸಿಖ್ಖರು ಬೌದ್ಧರಾಗಿದ್ದಾರೆ. ಒಬ್ರು ಆಶಾ ಆಯಶ ಆದ್ರೆ, ಲೀಲಾ ಲಿಲ್ಲಿ ಆದ್ರೆ, ದಿನೇಶ್ ಡೆನ್ನಿಸ್ ಆದ್ರೆ, ಮಾಧವ್ ಮೊಹಮ್ಮದ್ ಆದ್ರೆ ಏನು ಅಂತ ಅನೇಕರು ಕೇಳ್ತಾರೆ. ಅಷ್ಟಕ್ಕೆ ನಿಂತಿಲ್ಲ, ಹೆಸರು ಬದಲಾವಣೆ ಮಾತ್ರ ಅಲ್ಲ, ರಾಷ್ಟ್ರದ ಚಿಂತನೆ ಬದಲಾಗ್ಬಿಟ್ಟಿದೆ. ಮಾಧವನೇ ಮೊಹಮ್ಮದ್ ಆಗಿ ಪಾಕಿಸ್ತಾನ ನಿರ್ಮಾಣ ಮಾಡ್ದ, ಮೊಹಮ್ಮದ್ ಅಲಿ ಜಿನ್ನಾ, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಬದಲಾವಣೆ ಆದಾಗ ಹೆಸರು ಬದಲಾವಣೆ ಆಗುದಲ್ಲ, ಚಿಂತನೆ ಬದಲಾವಣೆ ಆಗುತ್ತೆ. ಅವರು ರಾಷ್ಟ್ರ ವಿರೋಧಿಗಳಾಗ್ತಾರೆ, ಅವರೇ ಬೇರೆ ಒಂದು ಯೋಚನೆ ಮಾಡ್ತಾರೆ. ಆ ಚಿಂತನೆ ಕ್ರಿಶ್ಚಿಯನ್ಗಳಲ್ಲಿ ಮೂಡ್ತಾ ಇದೆ. ಅದಕ್ಕೋಸ್ಕರ ಅಲ್ಲಿದ್ದಂತ ಜನರನ್ನು ಮತಾಂತರ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹಾಗೆ ಕೆಳಕ್ಕೆ ಅವರು ಒರಿಸ್ಸಾಕ್ಕೆ ಬಂದಿದ್ದಾರೆ. ಒರಿಸ್ಸಾದಿಂದ ಇತ್ತೀಚಿನ ಕೆಲವು ದಶಕಗಳಿಂದ ಅವರು ಆಂಧ್ರಕ್ಕೆ ತಮಿಳ್ನಾಡಿಗೆ ಬಂದಿದ್ದಾರೆ. ನನಗೆ ನಿನ್ನೆ ನಮ್ಮೊಬ್ಬರು ಹಿರಿಯ ಕಾರ್ಯಕರ್ತರು ನನಗೆ ಸಿಕ್ಕಿದ್ರು, ಅವ್ರು ಹೇಳಿದ್ರು ಆಂಧ್ರ ಪ್ರದೇಶದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ 45 ದೇವಸ್ಥಾನಗಳು ಪುಡಿ ಮಾಡಿದ್ದಾರೆ. ಒಂದು ಗೋದಾವರಿ ನದಿ ಸಮುದ್ರಕ್ಕೆ ಸೇರುವ ಆ ಜಾಗದಲ್ಲಿ ಅಂತರ್ವೇದಿ ಅಂತ ಒಂದು ದೇವಸ್ಥಾನ, ಆ ದೇಶವನ್ನು ಪುಡಿ ಮಾಡಿದ್ದಾರೆ. ಅದರ ರಥ 141 ಅಡಿ ಎತ್ತರದ ರಥ, ಅದನ್ನ ಪೂರ್ತಿ ಸುಟ್ಟು ಹಾಕಿದ್ದಾರೆ.